ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಟೇಲ್ ಮಾಡುವ ನಮಸ್ಕಾರಗಳು ನಾನು ಬೆಳಗಿನ ನಾಷ್ಟಕ್ಕೊಂದು ಪರೋಟ ಮಾಡಿ ತೋರಿಸ್ತೀನಿ ರೀ ಆ ಪರೋಟ ಮಾಡಕ್ಕೆ ಏನೇನು ಬೇಕಾದ್ರೆ ನೋಡ್ಕೊಂಡು ಬರೋಣ ಬರ್ರಿ ಮೊದಲನೇದಾಗಿ ಪರೋಟ ಮಾಡೋಕ್ಕೆ 2 ಕಪ್ ಗೋಧಿ ಹಿಟ್ಟು ಒಂದು 4 ರಿಂದ 5 ಬೇಯಿಸಿರು ಆಲೂಗಡ್ಡೆ ಒಂದು ಕಪ್ ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ ಒಂದು ಅರ್ಧ ಕಪ್ ಮೊಸರು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಅಜವೇನ ಸ್ವಲ್ಪ ಕೊತ್ತಂಬರಿ ಕಾಳು ಸ್ವಲ್ಪ ಗರಂ ಮಸಾಲಾ ಸ್ವಲ್ಪ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪರೋಟ ಮಾಡಕ್ಕೆ ಬೇಕಾಗಷ್ಟು ಎಣ್ಣೆ 2 ಟೇಬಲ್ ಸ್ಪೂನ್ ತುಪ್ಪ ಬೆಳಗಿನ ನಾಷ್ಟಕ್ಕೆ ಪರೋಟ ಮಾಡಕ್ಕೆ ಏನೇನು ಬೇಕಂತ ನೋಡಿದ್ರಿ ಅಲ್ರಿ ಈಗ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ಈಗ ನಾನು ಒಂದು ಪಾತ್ರೆ ಇಟ್ಕೊತೀನಿ ರೀ ಇದಕ್ಕೆ ಧನಿಯಾ ಕಾಳು ತಗೊಂಡಿದ್ನಲ್ಲ ರೀ ಅವ ಹಾಕಿ ಹುರ್ಕೋತೀನಿ ರೀ ಈ ಒಂದು ಸ್ವಲ್ಪ ಹುರ್ಕೊಳ್ಳೋಣ ರೀ ಇದೇನಪ್ಪ ಇದೆ ಇವಳು ಪರೋಟ ಮಾಡ್ತೀನಿ ಅಂತ ಹೇಳಿ ಮಸಾಲಾ ಹುರಿಯಕತ್ತಾಳ ಅಂತ ಅನ್ಕೊಂಡ್ರೆ ನೀವು ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಲಾರದೆ ನಿಮಗೆ ಗೊತ್ತಾಗ್ತತ್ರಿ ಏನು ಮಾಡಕತ್ತೀನಿ ಅಂತ ಹೇಳಿ ಈಗ ನೋಡ್ರಿ ಈ ಧನಿಯಾ ಹುರ್ದಾವು ನಾ ತಕ್ಕೋತೀನಿ ನೋಡ್ರಿ ಈಗ ಧನಿಯಾ ಹುರ್ಕೊಂಡ್ನಲ್ಲ ರೀ ಈಗ ಅದೇ ಪಾತ್ರೆಲಿ ಮೆಣಸು ಜೀರಿಗೆ ಅಜವೇನ ತಗೊಂಡಿದ್ನಲ್ಲ ರೀ ಅವನು ಸ್ವಲ್ಪ ಹುರ್ಕೋತೀನಿ ಈ ಹುರ್ಕೊಳ್ಳೋ ಉದ್ದೇಶ ಏನಂದ್ರೆ ಬೇಗ ಸಣ್ಣ ಆಗ್ತತಿ ಅಂತ ಹೇಳಿ ಹುರ್ಕೋತಾ ಇದೀನಿ ರೀ ನೋಡ್ರಿ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ರೀ ಇವು ಹುರ್ದಾವ ರೀ ನಾ ಈಗ ಸ್ಟವ್ ಆಫ್ ಮಾಡ್ತೀನಿ ನೋಡ್ರಿ ಈ ಮಸಾಲೆ ಗಮ ಹೆಂಗ್ ಬರ್ತೈತಿ ನೋಡ್ರಿ ನೀವು ಹುರ್ಕೋಬೇಕಾದ್ರೆ ನಿಮಗೂ ಗೊತ್ತಾಗ್ತೈತಿ ರೀ ನಮ್ಮ ವಿಡಿಯೋದಾಗ ಗೊತ್ತಾಗಲ್ಲ ಅಂತ ಅನ್ಕೋಬಹುದು ನೀವು ನೀವು ಹುರಿಯಕತ್ರ ನಿಮ್ಮ ಮನೆ ನಿಮಗೂ ಗೊತ್ತಾಗ್ತೈತಿ ರೀ ಈಗ ನೋಡ್ರಿ ಮಸಾಲೆ ಗಮ ಬರಾಕತ್ತೈತಿ ನಾ ಈಗ ಇದು ತಣ್ಣಗೆ ಹಾಕಿ ಬಿಡ್ತೀನಿ ರೀ ಈಗ ನಾನು ಮಸಾಲೆ ಕಾಳುಗಳು ಹುರಿದು ತಣ್ಣಗೆ ಹಾಕಿ ಬಿಟ್ಟಿನಿ ರೀ ಈಗ ಇಲ್ಲಿ ಹಿಟ್ಟು ನಾದ್ಕೋತೀನಿ ರೀ ಈಗ ನಾನು 2 ಕಪ್ ಗೋಧಿ ಹಿಟ್ಟು ತಗೊಂಡಿದ್ನಲ್ಲ ರೀ ಅದು ಹಾಕೋತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಒಂದು ಸ್ಪೂನ್ ಸಕ್ಕರೆ ತಗೊಂಡಿದ್ದೆ ಸಕ್ಕರೆ ಹಾಕೋತೀನಿ ನೋಡ್ರಿ ನಾನು 1/2 ಕಪ್ ಮೊಸರು ತಗೊಂಡಿನಿ ಇದು ಆಪ್ಷನಲ್ ರೀ ನೀವು ಬೇಕಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ನಿಮ್ಮ ಮನೆಗೆ ಯಾವ ಮೊಸರು ಅವೈಲೇಬಲ್ ಇರ್ತೈತಿ ನೋಡಿ ಹುಳಿ ಮೊಸರು ಇದ್ದರೂ ತಗೋಬಹುದು ರೀ ಯಾವ ಮೊಸರು ಇರ್ತೈತಿ ನೋಡಿ ತಗೋಬಹುದು ರೀ ನೀವು ಈಗ ಇದು ಚಲೋತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ ನಾನು 2 ಕಪ್ ಗೋಧಿ ಹಿಟ್ಟು ತಗೊಂಡು ಮಾಡಕತ್ತೀನಿ ರೀ ನೀವು ಬೇಕಾದ್ರೆ 1 ಕಪ್ ಮೈದಾ ಹಿಟ್ಟು 1 ಕಪ್ ಗೋಧಿ ಹಿಟ್ಟು ತಗೊಂಡು ಮಾಡ್ಕೋಬಹುದು ಇಲ್ಲ ಪೂರ ಮೈದಾ ಹಿಟ್ಟಲ್ಲೇ ಮಾಡ್ತೀನಿ ಅನ್ನೋದಾದ್ರೂ ಹಂಗೂ ಮಾಡ್ಕೋಬಹುದು ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕಿ ಮಾಡೋದ್ರಿಂದ ಮಸ್ತಾಗಿ ಬರ್ತಾವೆ ರೀ ಈ ಆರೋಗ್ಯ ದೃಷ್ಟಿಯಿಂದ ಮೈದಾ ಹಿಟ್ಟು ತಿನ್ನೋದು ಒಳ್ಳೇದಲ್ಲ ಅಂತಾರಲ್ಲ ರೀ ಹಂಗಾಗಿ ನಾನು ಇವಾಗ ಬರೇ ಗೋಧಿ ಹಿಟ್ಟು ಹಾಕಿ ಮಾಡಕತ್ತೀನಿ ರೀ 2 ಕಪ್ಪು ಗೋಧಿ ಹಿಟ್ಟೇ ತೊಗೊಂಡಿನಿ ರೀ ನೀವು ಬೇಕಾದ್ರೆ ಅದು 1 ಕಪ್ ಅದೊಂದು ಕಪ್ಪು ತೊಗೋಬಹುದು ರೀ ಇದು ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ನಾದ್ಕೋಬೇಕು ರೀ ಈ ನಾರ್ಮಲ್ ಆಗಿ ನಾವು ಚಪಾತಿಗೆ ಏನು ಕಲಸ್ಕೊತೀವಲ್ಲ ರೀ ಆ ರೀತಿ ಹಿಟ್ಟು ಕಲಸ್ಕೋಬೇಕು ರೀ ನೀವೇನಾರೆ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಕತ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿರಿ ಎಲ್ಲರ್ಕಿನ ಮೊದಲು ನೀವೇ ವಿಡಿಯೋ ನೋಡ್ಬೋದು ರೀ ಈಗ ನೋಡ್ರಿ ನಾ ಹಿಟ್ಟು ಕಲಸ್ಕೊಂಡಿನಿ ಇದೊಂದು 10 ನಿಮಿಷ ನೆನಿಬೇಕು ರೀ ಹಿಟ್ಟು ಇದೊಂದು 10 ನಿಮಿಷ ನೆನಿಲ್ಲ ರೀ ನಾವು ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರೀ ಈಗ ನಾವಲ್ಲಿ ಮಸಾಲೆ ಕಾಳುಗಳು ಹುರಿದು ತಣ್ಣಗೆ ಹಾಕ್ಬಿಟ್ಟಿದ್ದೀವಿ ರೀ ಇಲ್ಲಿ ಹಿಟ್ಟನಾದಿ ನೆನೆಯಕ್ಕೆ ಬಿಟ್ಟಿವಿ ಈಗ ಪರೋಟ ಒಳಗೆ ತುಂಬಾಕ ಮಿಶ್ರಣ ರೆಡಿ ಮಾಡ್ಕೊಳ್ಳೋಣ ರೀ ಈಗ ನಾನು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಇವು ಹಾಕೋತೀನಿ ನೋಡ್ರಿ ಒಂದು ಬೌಲ್ ತೊಗೊಂಡಿನಿ ರೀ ಅದರಲ್ಲಿ ಆಲೂಗಡ್ಡೆ ಹಾಕೋತೀನಿ ನೋಡ್ರಿ ನಾನು ಬೇಯಿಸಿರೋ ಆಲೂಗಡ್ಡೆ ತೊಗೊಂಡಿನಿ ರೀ 4 ರಿಂದ 5 ಇದೆಲ್ಲ ಚಲೋತ್ನಾಗೆ ಮ್ಯಾಶ್ ಮಾಡ್ತೀನಿ ರೀ ನೀವು ಕೈಲಿ ಆದರೂ ಮ್ಯಾಶ್ ಮಾಡ್ಬೋದು ರೀ ಇಲ್ಲ ನಿಮ್ಮ ಮನೇಲಿ ಮ್ಯಾಶರ್ ಇದ್ರೆ ಮ್ಯಾಶರ್ಲಿ ಆದರೂ ಮ್ಯಾಶ್ ಮಾಡ್ಬೋದು ರೀ ಈಗ ನಾನು ಕೈಲೆ ಮಾಡಕತ್ತೀನಿ ನೋಡ್ರಿ ಇದೆಲ್ಲ ಸ್ಮೂತಾಗಿ ಕಲಸ್ಕೋಬೇಕು ರೀ ಇದು ನೀವು ಸ್ಮೂತಾಗಿ ಮ್ಯಾಶ್ ಮಾಡಬೇಕಾಗ್ತೈತಿ ರೀ ಇಲ್ಲಾಂದ್ರೆ ನೀವು ಪರೋಟ ಲಟ್ಟಿಸ್ಕೋಬೇಕಾದ್ರೆ ಪರೋಟ ಹರಿಯು ಸಾಧ್ಯತೆ ಇರ್ತೈತಿ ನೀವು ನೋಡಿಕೊಂಡು ಚಲೋ ಹೊತ್ತಿನಾಗೆ ಮ್ಯಾಶ್ ಮಾಡಬೇಕಾಗ್ತೈತಿ ರೀ ನೋಡ್ರಿ ಈ ಥರ ಗಟ್ಟಿ ಗಟ್ಟಿ ಇರಬಾರ್ದು ರೀ ಹಿಂಗೆ ಸ್ಮೂತ್ ಇರಬೇಕು ರೀ ಆಲೂಗಡ್ಡೆ ಒಳಗೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನಾನು ಗರಂ ಮಸಾಲ ಅಚ್ಚಕಾರದ ಪುಡಿ ತೊಗೊಂಡಿದ್ನಲ್ಲ ರೀ ಅದು ಹಾಕೋತೀನಿ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ನಲ್ಲ ರೀ ಅದು ಹಾಕೋತೀನಿ ನೋಡ್ರಿ ನಾನೊಂದು ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ ತೊಗೊಂಡಿದ್ನಲ್ಲ ರೀ ಅದು ಹಾಕೋತೀನಿ ರೀ ಕೊತ್ತಂಬರಿ ತೊಗೊಂಡಿದ್ನಲ್ಲ ರೀ ಕೊತ್ತಂಬರಿನೂ ಹಾಕೋತೀನಿ ರೀ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ
ಬೆಳಗಿನ ನಾಷ್ಟಕ್ಕೆ ನಾನು ಸಾಕಷ್ಟು ನಮ್ಮನೆ ರೆಸಿಪಿ ಮಾಡಿ ತೋರಿಸಿನಿ ರೀ. ಇದನ್ನ ನಮ್ಮನೆ ಇರ್ಲಿ ಪರೋಟಾ ಅಂತ ಹೇಳಿ ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬಹುದು ಅಂತ ಹೇಳಿ ಮಾಡಿ ತೋರಿಸಕತ್ತೀನಿ ರೀ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ ಟೇಸ್ಟ್ ಹೆಂಗಿರ್ತೈತಿ ಅಂತ ಹೇಳಿ. ಈಗ ನೋಡ್ರಿ ನಿಮಗೆ ಕಾಣಕತ್ತಿರಬೇಕು, ಆಲೂ ಜೊತೆ ನಾ ಹಾಕಿರೋ ಮಸಾಲೆ ಎಲ್ಲ ಮಿಕ್ಸ್ ಆಗೈತೆ ನೋಡ್ರಿ. ಈ ರೀತಿ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು. ಈಗಿದು ಮಿಶ್ರಣ ರೆಡಿ ಆಯ್ತು ರೀ. ನಮ್ಮ ಮಸಾಲೆ ಹುರಿದು ತಣ್ಣಗಾಗಿಬಿಟ್ಟಿದ್ನಲ್ಲ ರೀ, ಅವು ತಣ್ಣಗಾಗ್ಯಾವ ರೀ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ನೋಡ್ರಿ, ತರಿ ತರಿಯಾಗಿ ಪೌಡರ್ ಮಾಡ್ಕೋತೀನಿ ರೀ. ನೋಡ್ರಿ ಈ ರೀತಿ ರುಬ್ಕೋಬೇಕ್ರಿ. ಇದು ನೋಡ್ರಿ ಎಷ್ಟು ಘಮ ಬರ್ತಾ ಇದೆ ಮಸಾಲೆ. ಅದು ಓಪನ್ ಮಾಡಿದ ತಕ್ಷಣ ನೀವು ನಿಮ್ಮ ಮನೇಲಿ ಮಾಡ್ತಾ ಇದ್ರೆ ನಿಮಗೂ ಗೊತ್ತಾಗ್ತೈತ್ರಿ. ಈ ಹಿಟ್ಟು ನೆನಾಕ್ಬಿಟ್ಟಿದ್ನಲ್ರಿ, ಹಿಟ್ಟು ನೆಂದೈತಿ. ಈಗ ನಾನು ಲಟ್ಟಿಸ್ಕೋತೀನಿ ರೀ. ಈಗ ನಾ ಮಾಡ್ತಾ ಇರೋ ಪರೋಟ ಡಿಫ್ರೆಂಟ್ ಆಗಿರ್ತೈತ್ರಿ, ನೀವು ಇಲ್ಲಿಂದ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ನಿಮಗೆ ಗೊತ್ತಾಗ್ತೈತ್ರಿ. ಈಗ ನಾನು ಇದ್ರಾಗ ಎರಡು ಹುಳಿ ಮಾಡ್ಕೋತೀನಿ ರೀ. ನಿಮ್ಗೆ ಚಪಾತಿ ಲಟ್ಸಕ್ಕೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ತೊಗೋಬೇಕ್ರಿ. ನಾನು ಈ ಸೈಜಲ್ಲಿ ತೊಗೊಂಡಿನಿ ನೋಡ್ರಿ. ಇದಿಷ್ಟು ದೊಡ್ಡ ಹುಳಿ ತೊಗೊಂಡು ಚಪಾತಿ ಮಾಡ್ತಾಳಲ್ಲ ತಂದ್ಕೋತಿರ್ಬೋದು. ಈಗ ನೋಡ್ರಿ ನಾನು ಹಿಂಗೆ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗ್ತೈತ್ರಿ. ಈಗ ಒಣ ಹಿಟ್ಟು ಹಾಕ್ಕೊಂಡಿನಿ. ಈಗ ನಾನು ಲಟ್ಟಿಸ್ಕೋತೀನಿ ನೋಡ್ರಿ. ನೀವು ನಾರ್ಮಲ್ ಚಪಾತಿ ಮಾಡಾಗ ಏನು ಹುಳಿ ತೊಗೊಂಡಿರ್ತೀರಲ್ಲ ರೀ, ಅದ್ರ ಎರಡರಿಂದ ಮೂರು ಪಟ್ಟು ಇರ್ತೈತ್ರಿ ಅದು. ಈಗ ನಾನು ಒಣ ಹಿಟ್ಟು ಹಾಕಿ ಲಟ್ಸ್ಕೊಳಕತ್ತೀನಿ ನೋಡ್ರಿ. ನಿಮ್ಗ ಎಷ್ಟು ದೊಡ್ಡ ಲಟ್ಸಕ್ಕೆ ಸಾಧ್ಯ ಆಗುತ್ತಲ್ಲ ಅಷ್ಟು ದೊಡ್ಡ ಲಟ್ಸ್ಕೋಬಹುದ್ರಿ. ನಿಮ್ಗೆ ಕ್ಲೋಸಪ್ ಅಲ್ಲಿ ಗೊತ್ತಾಗಲ್ಲ ರೀ ಎಷ್ಟು ದೊಡ್ಡದ ಅಂತೇಳಿ. ಈಗ ನೋಡ್ರಿ ನಾನು ಲಟ್ಸಿನಿ, ಇಷ್ಟು ದೊಡ್ಡದಿದೆ ನೋಡ್ರಿ, ನಿಮ್ಗೆ ಗೊತ್ತಾಗ್ತಿರ್ಬೇಕು. ಇಷ್ಟು ದೊಡ್ಡ ಚಪಾತಿ ನಾನು ಲಟ್ಸ್ಕೊಂಡಿನಿ ನೋಡ್ರಿ. ನೋಡ್ರಿ ನಾ ಇಷ್ಟು ದೊಡ್ಡದು ಲಟ್ಸ್ಕೊಂಡಿನಿ ನೋಡ್ರಿ. ಈಗ ಇದಕ್ಕೆ ತುಪ್ಪ ತಗೊಂಡಿದ್ನಲ್ಲ ರೀ, ತುಪ್ಪ ಸವರ್ಕೋತೀನಿ ರೀ. ನಾನು ತುಪ್ಪ ತಗೊಂಡಿದ್ನಲ್ಲ ರೀ, ಕೈಲಿ ಎಲ್ಲ ತುಂಬ ತುಪ್ಪ ಸವರ್ಕೋತೀನಿ ನೋಡ್ರಿ. ನೋಡ್ರಿ ಫುಲ್ ತುಪ್ಪ ಸವರ್ಬೇಕ್ರಿ. ನಾನು ಸುಮಾರು ನಮ್ಮನೆ ಪರೋಟಗಳು ಮಾಡಿ ತೋರಿಸಿನಿ ರೀ. ಇದೊಂಥರ ವೆರೈಟಿ ಪರೋಟ ಇರಲಿ ಅಂಥೇಳಿ ಬೆಳಗಿನ ನಾಷ್ಟಕ್ಕೆ ಬೇಗನೆ ಮಾಡ್ಕೋಬೋದು ಅಂಥೇಳಿ ಮಾಡಿ ತೋರಿಸಕತ್ತೀನಿ ರೀ. ಈಗ ಇದಕ್ಕೆ ಒಂದು ಸ್ವಲ್ಪ ಗೋಧಿ ಇಟ್ಟು ಉದುರಿಸ್ಕೋತೀನಿ ನೋಡ್ರಿ. ನಾನು ಇಷ್ಟು ದೊಡ್ಡ ಲಟ್ಸ್ಕೊಂಡಿದ್ನಲ್ಲ ರೀ, ಈಗ ರೋಲ್ ಮಾಡ್ಕೋತೀನಿ ನೋಡ್ರಿ. ಫುಲ್ ಟೈಟಾಗಿ ರೋಲ್ ಮಾಡ್ಕೋಬೇಕ್ರಿ ನೀವು. ನೋಡ್ರಿ ಈ ರೀತಿ ರೋಲ್ ಮಾಡ್ಕೋಬೇಕ್ರಿ. ಈಗ ನಾನು ಕಟ್ ಮಾಡ್ಕೋತೀನಿ ನೋಡ್ರಿ. ನೀವು ಸೈಜ್ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ತೈತ್ರಿ ಯಾವ ಸೈಜಲ್ಲಿ ಬೇಕು ಅಂಥೇಳಿ. ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡೀನಿ ನೋಡ್ರಿ. ನಾನು ರೋಲ್ ಮಾಡಿದ್ದು ನಿಮ್ಗೆ ಕಾಣಕತ್ತಿರ್ಬೇಕು ನೋಡ್ರಿ, ಈ ರೀತಿ ಲೇರ್ ಲೇರಾಗಿ ಬರ್ತೈತ್ರಿ ಅದು. ಈಗ ನಾನು ಕಟ್ ಮಾಡ್ಕೊಂಡ್ರೆ ನಾ ಕುಳ್ಳಿ ತೊಗೊಂಡಿನಿ ರೀ. ಈಗ ಹೆಂಗೆ ಮಾಡ್ಬೇಕಂತ ನಾ ತೋರಿಸ್ತೀನಿ ನೋಡ್ರಿ. ಹಿಂಗೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಲೇರ್ ಲೇರ್ ಬರ್ತೈತೆ ನೋಡ್ರಿ, ಎರಡು ಸೈಡು ಲೇರ್ ಕಾಣ್ತೈತೆ ನೋಡ್ರಿ ನಿಮಗೆ. ಇದೇ ರೀತಿ ನಾಲ್ಕು ಹುಳಿನೂ ನಾನು ಒತ್ಕೋತೀನಿ ನೋಡ್ರಿ. ಈಗ ನಾನು ಒಣ ಹಿಟ್ಟು ಹಾಕಿ ಲಟ್ಟಿಸ್ಕೋತೀನಿ ನೋಡ್ರಿ. ಸುಮ್ ಲೈಟಾಗಿ ಲಟ್ಟಿಸ್ಕೋಬೇಕ್ರಿ. ಈಗ ನೋಡ್ರಿ ನಿಮ್ಗೆ ಲೇಯರ್ ಕಾಣ್ತಾ ಇರಬೇಕು. ಈಗ ನಾನು ಲಟ್ಟಿಸ್ಕೊಂಡಿನಿ ರೀ. ಇದೇ ರೀತಿ ಇನ್ನೊಂದು ಲಟ್ಟಿಸ್ಕೋತೀನಿ ನೋಡ್ರಿ. ಈಗ ನಾನು ಆಲೂಗಡ್ಡೆ ಮಿಶ್ರಣ ಮಾಡಿದ್ನಲ್ಲ ರೀ, ಅದು ಹಾಕೋತೀನಿ ನೋಡ್ರಿ. ಈಗ ಇದ್ರ ಮೇಲೆ ಇದು ಕವರ್ ಮಾಡ್ಕೋತೀನಿ ರೀ. ಈ ರೀತಿ ಫುಲ್ಲ ಕ್ಲೋಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ನಿಮ್ಗೆ ಲೇಯರ್ಗಳು ಮ್ಯಾಲೆ ಕಾಣಕತ್ತಿರ್ಬೇಕು. ಎರಡು ಸೈಡು ಲೇಯರ್ ಕಾಣಕತ್ತಾವ ನೋಡ್ರಿ. ಈಗ ನಾನು ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋತೀನಿ ರೀ. ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ, ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಪರೋಟಗಳು ಮಾಡ್ಕೋಬೋದು ರೀ. ನೋಡ್ರಿ ನಾನು ಒಳಗಡೆ ಆಲೂ ತುಂಬಿದ್ನೆಲ್ಲ ಎಷ್ಟು ಮಸ್ತಾಗಿ ಎಲ್ಲ ಕಡೆ ಲೆವೆಲ್ಲಾಗಿ ಬಂದೈತಿ ನೋಡ್ರಿ, ನಿಮ್ಗೆ ಕಾಣಕತ್ತಿರ್ಬೇಕು. ಈಗ ನಾನು ಪರೋಟ ಲಟ್ಟಿಸ್ಕೊಂಡಿನಿ ರೀ.
ಈಗ ನಿಮ್ಮ ಮಸಾಲೆ ಯಾಕೆ ರುಬ್ಕೊಂಡಳ ಅಂತ ಅನ್ನೋದು ಈಗ ಗೊತ್ತಾಗ್ತೈತಿ ನೋಡಿ. ನಾನು ರುಬ್ಕೊಂಡಿರೋ ಮಸಾಲೆ ಇದು ಸ್ಪ್ರಿಂಕಲ್ ಮಾಡ್ಕೋತೀನಿ ರೀ. ಈ ರೀತಿ ಮಸಾಲೆ ಹಾಕೋತೀನಿ ರೀ. ಸ್ವಲ್ಪ ಲೈಟಾಗಿ ಉಜ್ಕೊಂಡ್ರೆ ಆಯ್ತು ರೀ. ಈಗ ಇದೊಂದು ನಮ್ನಿ ಮಾಡಿ ತೋರಿಸಿದೆ. ನಿಮ್ಗೆ ಆಲೂಗಡ್ಡೆ ಬೇಡ ಅನ್ನೋದಾದ್ರೆ ಇನ್ನೊಂದು ನಮ್ನಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ರೀ. ಈಗ ನೋಡ್ರಿ, ಈಗ ಎರಡನ್ನ ಲಟ್ಸ್ಕೊಂಡಿನಿ. ಈಗ ಇದ್ರ ಮೇಲೆ ಇದು ಹಾಕೊಳ್ಳೋಣ ರೀ ಮಸಾಲ. ಈಗ ಇದನ್ನು ನಾನು ಒಂದ್ರ ಮೇಲೆ ಒಂದಿಟ್ಟು ಕ್ಲೋಸ್ ಮಾಡ್ಕೋತೀನಿ ರೀ. ಇದನ್ನು ಲಟ್ಟಿಸ್ಕೋತೀನಿ ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಲಟ್ಟಿಸ್ಕೋಬೋದು ರೀ. ಇಲ್ಲ ಒಳಗೆ ತುಂಬುದು ಬೇಡ, ಮೇಲೆ ಹಾಕಿ ಲಟ್ಸ್ಕೋಬೋದು ಅಂದ್ರೆ ಮೇಲೇನು ಹಾಕಿ ಲಟ್ಸ್ಕೋಬೋದು ರೀ ನೀವು. ಈಗ ನೋಡ್ರಿ, ನಾನು ಈ ಸೈಜಲ್ಲಿ ಲಟ್ಸೀನಿ. ಇದು ಮಸಾಲೆ ಇರೋದ್ರಿಂದ ಒಳ್ಳೆ ಮಸ್ತಾಗಿ ಕೊಡ್ತೈತ್ರಿ, ಖಾರ ಖಾರವಾಗಿ. ನಾನು ಎರಡು ನಮೂನಿ ಪರೋಟ ಲಟ್ಟಿಸಿ ತೋರಿಸಿನಿ ರೀ. ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ. ಅಷ್ಟೊತ್ತಿಗೆ ಹಂಚು ಕಾಯ್ಬೇಕಲ್ರಿ. ಹಂಚು ಕಾಯಕ್ಕೆ ಹಂಚು ಇಟ್ಕೋತೀನಿ ನೋಡ್ರಿ. ಈಗ ನೋಡ್ರಿ, ಹಂಚು ಬಿಸಿ ಆಗೈತಿ. ನನಗೆ ಪರೋಟ ಲಟ್ಟಿಸ್ಕೊಂಡಿದ್ನಲ್ಲ ರೀ, ಅದು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ ನಾನಿದು ತಿರುಗಿಸಿ ಹಾಕೋತೀನಿ ರೀ. ಎರಡು ಸೈಡು ಚಲೋ ಹೊತ್ತಿಗೆ ಬೇಯಿಸ್ಕೋಬೇಕು ರೀ. ನೀವು ಎಣ್ಣೆ ಆದರೂ ಹಾಕೋಬೋದು, ಇಲ್ಲ ತುಪ್ಪ ಆದರೂ ಹಾಕೋಬೋದು ರೀ. ಒಳಗೆ ನಾವು ಆಲೂಗಡ್ಡೆ ತುಂಬಿರ್ತೀವಿ ರೀ, ಆಲೂಗಡ್ಡೆ ಬೆಂದಿರುತ್ತೆ. ಈ ಚಪಾತಿ ಥರ ಬೇಯಿಸ್ಕೊಂಡ್ರೆ ಸಾಕು ರೀ ನೀವು. ನೋಡ್ರಿ ಎಷ್ಟು ಮಸ್ತಾಗಿ ಬೇಯಾಕತ್ತೈತಿ. ಈಗ ನೋಡ್ರಿ ಇದು ಹೆಂಗೆ ಕಣ್ಣು ಬಿದ್ದೈತಲ್ಲ, ಈ ರೀತಿ ಕಣ್ಣು ಬೀಳೋಂಗೆ ಬೇಯಿಸ್ಕೋಬೇಕು ರೀ ನೀವು. ಇದೊಂದು ರೆಸಿಪಿ ಮಾಡಿದ್ರೆ ನೀವು ಪಲ್ಯಗಿಲ್ಲ ಏನು ಮಾಡೋ ಅವಶ್ಯಕತೆ ಬರಲ್ಲ ರೀ. ಇದು ಹಂಗೇನು ತಿನ್ಬೋದು, ಇಲ್ಲ ತುಪ್ಪ ಚಟ್ನಿ ಜೊತೆಗಾದರೂ ತಿನ್ಬೋದು, ಇಲ್ಲ ಮೊಸರ ಚಟ್ನಿ ಜೊತೆಗಾದರೂ ತಿನ್ಬೋದು ರೀ. ಎಷ್ಟು ಚಂದ ಬೆಂದೈತೆ ನೋಡ್ರಿ, ಇದು ಕಣ್ಣು ಬಿದ್ದಾವು. ಇನ್ನೊಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳಕತ್ತೀನಿ ನೋಡ್ರಿ. ಈಗ ನೋಡ್ರಿ ಲೇರ್ ಲೇರ್ ಮಾಡಿದ್ನೆಲ್ಲ ನಾನು, ಇದು ಮೇಲೆಲ್ಲ ಲೇರ್ ಲೇರ್ ಬಂದೈತಿ ಮಸಾಲೆ ಎಲ್ಲ ಹಾಕಿದ್ನಲ್ಲ ರೀ. ಮೇಲೆ ಒಳಗಡೆ ಆಲೂಗಡ್ಡೆ ಪೇಸ್ಟ್ ತುಂಬಿವಿ, ಮೇಲ್ಗಡೆ ಮಸಾಲೆ ಹಾಕಿವಿ ರೀ. ನೀವು ಮಸಾಲೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ರೀ. ಮಸಾಲೆ ಹಾಕೋದ್ರಿಂದ ಗಮ ಚಲೋ ಇರ್ತೈತೆ ಅಂತ ಹೇಳಿ ನಾನು ಹಾಕ್ಕೊಂಡೇನಿ ರೀ. ಸಖತ್ತಾಗಿ ಟೇಸ್ಟ್ ಕೊಡ್ತೈತೆ ರೀ ಇದು. ನೀವು ನಾರ್ಮಲಾಗಿ ಪರೋಟಗಳು ಹೋಟೆಲ್ದಾಗ ಹೋಗಿ ತಿಂದಿರ್ತೀರಿ, ಹೋಟೆಲ್ಗೆ ಹೋಗಿ ತಿನ್ನೋ ಬದಲಿ ಮನೆಯಲ್ಲೇ ಮಾಡ್ಕೊತೀನಿ ರೀ, ಮಸ್ತಾಗಿರ್ತಾವ ರೀ. ಈಗ ಇದು ಬೆಂದೈತೆ ರೀ, ನಾ ತಕ್ಕೋತೀನಿ ನೋಡ್ರಿ. ಆಲೂಗಡ್ಡೆ ಹಾಕಿ ಮಾಡಿದ್ದು ತೋರಿಸಿದೆ ರೀ ಬೇಯಿಸಿ. ಈಗ ಆಲೂಗಡ್ಡೆ ಹಾಕದೆ ಮಾಡಿದ್ನಲ್ಲ ರೀ, ಅದನ್ನು ಬೇಯಿಸಿ ತೋರಿಸ್ತೀನಿ ನೋಡ್ರಿ. ಬರೀ ಮಸಾಲೆ ಮಾತ್ರ ಹಾಕಿದ್ದೆ ರೀ ಇದಕ್ಕೆ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ ಇದು ತಿರುಗಿಸಿ ಹಾಕೋತೀನಿ ರೀ. ಈಗ ಇದ್ರ ಒಳಗೆ ನಾವು ಮಸಾಲೆ ಹಾಕ್ಕೊಂಡಿವಿ ರೀ. ನೀವು ಬೇಡಂದ್ರೆ ಹಾಗೇನು ಮಾಡ್ಕೋಬೋದು, ಇಲ್ಲ ಮಸಾಲೆ ಇದ್ರೆ ಚಲೋ ಆಗುತ್ತಂದ್ರೆ ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದು ರೀ. ನಾನು ಎರಡು ಮೂರು ನಮೂನಿ ಮಾಡಿ ತೋರಿಸಿನಿ, ನೀವು ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಹಂಗೆ ಮಾಡ್ಕೋಬೋದು ರೀ. ಈಗ ನೋಡ್ರಿ ಲೇರ್ ಲೇರ್ ನಿಮ್ಗೆ ಕಾಣ್ತಾ ಇರಬೇಕು ಎಷ್ಟು ಮಸ್ತಾಗಿ ಬಂದೈತಿ. ಇದು ಉಬ್ಕೊಳಕತ್ತೈತಿ ನೋಡ್ರಿ. ಎರಡು ಬದಿ ಚಲೋ ಹೊತ್ತಿನಾಗೆ ಬೇಯಿಸ್ಕೋಬೇಕಾಗ್ತೈತಿ ರೀ. ಈಗ ತಕ್ಕೋತೀನಿ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಪರೋಟ ಮಾಡೋದನ್ನು. ಈ ಪರೋಟ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು. ನಮಸ್ಕಾರ ರೀ ಅಪ್ಪ. ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ, ಇವತ್ತು ಒಂದು ನೀ ಏನಾರು ಹೇಳ್ಬೇಕಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ರು ನಮಗೊಂದು ಮೆಸೇಜ್ ಕಳಿಸಿದ್ರು, ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ. ದೊಡ್ಡವ್ರು ಏನು ಹೇಳ್ತಾರಂತಂದ್ರೆ, ಸಂತೋಷದ ರಹಸ್ಯವು ಹೆಚ್ಚು ಹುಡುಕುವಲ್ಲಿ ಕಂಡು ಬರುವುದಿಲ್ಲ, ಆದರೆ ಕಡಿಮೆ ಆನಂದಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಕಂಡು ಬರುತ್ತದೆ. ಏ ಬಾರಿ ಹೇಳಿದಲ್ಲಪ್ಪ, ಮನ್ನೊಂದು ಒಗಟ್ ಹೇಳಿದ್ದಲ್ಲ, ಅದ್ರ ಉತ್ತರ ಹೇಳಿ, ಇವತ್ತೊಂದು ಒಗಟ್ ಹೇಳಿ ನೋಡೋದು. ನಾ ಮನ್ನೊಂದು ಒಗಟ್ ಹೇಳಿದ್ದೆ ರೀ, ಅದೇನಪ್ಪ ಅಂತಂದ್ರೆ, ಓಲಗ ಕಾಣದ ಚಪ್ಪರ, ಕರಿಮುತ್ತಿನ ಸರದ ಗೋಪುರ, ಕೈಗೆಟಕಿದರೆ ಸವಿಯುವ ಭಾರ, ಅದೇನದು ಅಂತ ಕೇಳಿದ್ದೆ. ಅದ್ರ ಉತ್ತರ ದ್ರಾಕ್ಷಿ ರೀ. ಇವತ್ತೊಂದು ಒಗಟ್ ಹೇಳ್ತೀನಿ ಬರ್ರಿ. ಕರಿಯತ್ತು ಬಿಳಿಯತ್ತು ನೀರಿಗೆ ಹೋಯ್ತು, ಕರಿಯತ್ತು ಅಲ್ಲೇ ಹೋಯ್ತು, ಬಿಳಿಯತ್ತು ಮನೆಗೆ ಬಂತು, ಏನದು? ಏ ಈ ಒಗಟೆಲ್ಲ ನಮ್ಗೆ ಗೊತ್ತಾಗೋದಲ್ಲ ಬಾಬಾ. ಇಲ್ಲಿ ನಿಮ್ಮ ತಂಗಿ ಮಸ್ತಾಗಿ ಪರೋಟ ಮಾಡ್ಯಾಳ, ತಿನ್ನಕ್ಕೆ ಹೋಗುಂಬ. ಏ ತಿನ್ನೋದಿದ್ದೇ ಇರ್ತೈತ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ವಿಶ್ ಮಾಡೋಣ ಬರ್ರಿ. ರಾಮಚಂದ್ರ ಅವ್ರು ಮೆಸೇಜ್ ಕಳಿಸಿದ್ರು, ಅವ್ರ ತಾಯಿ ಸುವರ್ಣ ಅವ್ರದ್ದು ಬರ್ತಡೇ ಇದೆ ಅಂತ ಹೇಳಿ. ಹುಟ್ಟು ಹಬ್ಬದ ಶುಭಾಶಯಗಳು ಸುವರ್ಣ ಅವರೇ. ನಾಗರಾಜ್ ಅವ್ರ ಮೆಸೇಜ್ ಕಳಿಸಿದ್ರು, ಅವ್ರ ಮಗ ಸಚಿನ್ ಅವ್ರದ್ದು ಬರ್ತಡೇ ಇದೆ ಅಂತೇಳಿ. ಹುಟ್ಟು ಹಬ್ಬದ ಶುಭಾಶಯಗಳು ಸಚಿನ್ ಅವರೇ. ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದಾರೆ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೋತಾ ಇದ್ದಾರಲ್ಲ, ಅವರಿಗೆಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿಯ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೂ ವೆಡ್ಡಿಂಗ್ ಆನಿವರ್ಸರಿ ಶುಭಾಶಯಗಳು. ಶರಣು ಶರಣಾರ್ಥಿ.